ಸಾನ್ನಿಧ್ಯ ಅನ್ನೋದನ್ನು ಯಾವುದೇ ಕಲೆ ಅನ್ನೋದು ಅಷ್ಟು ಸುಲಭವಾಗಿ ಎಲ್ಲರಿಗೂ ಸಿದ್ಧಿಸೋದಿಲ್ಲ. ಅದಕ್ಕೆ ಬಹುಶಃ ಕೆಲಸ ಪೂರ್ವಜನದ ಇರ್ಬೇಕು ಅಂತ ಹೇಳ್ತೀವಿ. ಆದರೂ ತಮ್ಮ ಸ್ವಯಂ ವ್ಯಕ್ತಿತ್ವದಿಂದ ಅದನ್ನು ನಡೆಸಿಕೊಂಡು ಸಾಕಷ್ಟು ಜನ ಇದ್ದಾರೆ. ಹಾಗೆ ರಾಜ್ಕುಮಾರ್ ಕೂಡ ತುಂಬಾ ವರ್ಷಗಳಿಂದ ಕತೆ ಕಾವ್ಯ ಕವನ ಬರೀತಾ ಇದ್ದ. ಮೂಲತಃ ತುಂಬಾ ಜನ ಗೊತ್ತಿದೆ, ಆದರೂ ಮೂಲತಃ ಯಾಕಂದ್ರೆ ಒಂದು ಇಬ್ರು ಮೂರು ಜನ ಹೊಸ ಸ್ನೇಹಿತರಿಂದ ಅವರ ಪರಿಚಯಕ್ಕೋಸ್ಕರ ಮೂಲತಃ ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕು. ನಂತರ ಅಲ್ಲಿ ಅಲ್ಲೇ ವಿದ್ಯಾಭ್ಯಾಸ ಮಾಡಿ ಬಿಎಸ್ಸಿ ಕೃಷಿ ಮಾಡಕ್ ಬಂದ್ರೆ ನಮ್ಮೆಲ್ಲ ಸ್ನೇಹ ಆಗಿತ್ತು. ನಮ್ಮ ತುಂಬಾ ಜನ ನಮ್ಮ ಆತ್ಮೀಯ ಸ್ನೇಹಿತರು ಬಿಎಸ್ಸಿ ಕೃಷಿ ಮತ್ತು ಬಂದಿದ್ದಾರೆ. ಅಲ್ಲಿ ಸ್ನೇಹ ಆದಾಗ ನಾವು ಬಹುಶಃ ಮೊದಲನೇ ವರ್ಷದಲ್ಲಿ ಅಷ್ಟು ಪರಿಚಯ ಆಗಿರಲಿಲ್ಲ. ಎರಡನೇ ವರ್ಷದಲ್ಲಿ ಸ್ವಲ್ಪ ಸಾಹಿತ್ಯ ಆಸಕ್ತಿ, ನಂಗೂ ಸ್ವಲ್ಪ ಸಾಹಿತ್ಯ ಆಸಕ್ತಿ ಇರೋದ್ರಿಂದಾಗಿ ನಾವಿಬ್ರು ಸ್ವಲ್ಪ ಒಟ್ಟಿಗೆ ಸೇರ್ಕೊಂಡು ವಿಚಾರ ತರಂಗ ಅಂತ ಒಂದು ಮ್ಯಾಗಝಿನ್ ಶುರು ಮಾಡಿದ್ವಿ ಕಾಲೇಜಲ್ಲಿ. ಬೋರ್ಡ್ ಒಂದು ನೋಟಿಸ್ ಬೋರ್ಡ್ ತಗೊಂಡು ನೋಟಿಸ್ ಬೋರ್ಡ್ ಹಾಕಿ ವಿಚಾರ ಹಾಕ್ತಾ ಇದ್ವಿ. ನಂತರ ಕಾಲಕ್ರಮೇಣ ಅವ್ರ ಸಾಹಿತ್ಯದ ಅಂದ್ರೆ ಓದಿನ ಜೊತೆ ಸಾಹಿತ್ಯವನ್ನು ಕೂಡ ಬೆಳೆಸ್ಕೊತಾ ಹೋದ, ಜೊತೆಗೆ ತುಂಬಾ ಪತ್ರ ನಡೀತಾ ಇತ್ತು ನಮ್ಮಂತೆ. ಅಂದ್ರೆ ಅಷ್ಟು ಪತ್ರ, ಒಂದ್ಸಲ ಪತ್ರ ಅವನ್ಗಳಿಗೆ ಪತ್ರಗಳು 4 ಪುಟ 5 ಪುಟ, ಒಂದ್ಸಲ 12 ಪುಟ ಪತ್ರ ಬರ್ತಿದ್ದೆ. ಅಂದ್ರೆ ಒಂದ್ ಪುಟ ಬರೆಯುವಂತ ಕಷ್ಟ ಸಮಯದಲ್ಲಿ ಪತ್ರಗಳು ಬರೆಯುವಂತದ್ದು ಆ ರೀತಿಯಾಗಿ ಇಟ್ಕೊಂಡು ನಂತರ ಎಲ್ಲರೂ ಕೂಡ ವೃತ್ತಿ ಜೀವನದಲ್ಲಿ ಬೇರೆ ಬೇರೆ ಕಡೆ ಹೋದ್ವಿ. ಅವನು ಬ್ಯಾಂಕ್ ಸೇರ್ಕೊಂಡ, ಆಂಧ್ರ ಬ್ಯಾಂಕ್ ಸೇರಿದ್ದಾರೆ, ನಂತರ IDBI ಬ್ಯಾಂಕ್ ಹೋಗಿ ನಂತರ ಪ್ರಸ್ತುತ ಈಗ ಹುಬ್ಳಿಲಿದ್ದಾರೆ. ಜೊತೆಗೆ ಈ ತರ ಸಾಹಿತ್ಯದ ವಿಚಾರಗಳನ್ನ ಇಟ್ಕೊಂಡಾಗ ಇದ್ದಕ್ಕಿದ್ದ ಒಂದ್ಸಲ ಅವನಿಗೆ ಅನಿಸ್ತಾ ಇತ್ತು ಯಾಕಂದ್ರೆ ಪುಸ್ತಕ ತರಬಾರದು ಅಂತ. ಆ ಸಂದರ್ಭದಲ್ಲಿ ಏನೋ ನಮ್ಮ ಅದೃಷ್ಟ ವಶಾತ್ ನಮಗೂ ಅದು ಹೊರಗೆ ಬಂದು ನಮ್ಮ ಅಭಿಮಾನಿ ಪ್ರಕಾಶನ ವೆಂಕಟೇಶ್ MD ಅವರು, ಅವರು ಕೂಡ ಅವ್ರ ಹೇಳ್ಕೊಂಡಾಗ ಅವರ ಪುಸ್ತಕ ಪ್ರಕಟಣೆಗೆ ತುಂಬಾ ಅನುಭವ ಮಾಡಿಕೊಟ್ರು. ಇವತ್ತ ದಿವಸ ಇದೆ ಈ ಪುಸ್ತಕ ಬಿಡುಗಡೆಗೆ ನಾವು ಯಾರ ಕರಿಬೇಕು ಅಂದಾಗ ನಮ್ದು DVG ಬಳಗ ಅಂತ ಇದೆ. DVG ಬಳಗ ಕಳೆದ ಒಂದು 12 ವರ್ಷಗಳಿಂದ ಸಾಹಿತ್ಯ ಕ್ಷೇತ್ರದಲ್ಲಿ DVG ಅವರ ಸಾಹಿತ್ಯವನ್ನು ಪ್ರಚಾರ ಮತ್ತು ಪ್ರಸಾರ ತೊಡಕೊಂಡಿದ್ದೇವೆ. ಆದರೆ ನಮ್ಮ ಸ್ನೇಹಿತರು ಸತ್ಯೇಶ್ ಬೆಳ್ಳೂರ್ ಅಂತ ಅವರು ಕೂಡ ನವ್ಯಜೀವಿ DVG ತರ ಮುಕ್ತಕ ನವ್ಯಜೀವಿಯನ್ನು ಮುಕ್ತಕನ್ನು ಬರೆದು ಸಾಕಷ್ಟು ಪ್ರಸಿದ್ಧರಾಗಿದ್ದಾರೆ. ಅವ್ರು ಕೂಡ ಅವರ ಕಾರ್ಯಕ್ರಮಕ್ಕೆ ನಾವು ಒಪ್ಪಿಕೊಂಡಿದ್ರು. ಆದ್ರೆ ಕೊನೆಯ ಮೆಂಟಲ್ಲಿ ಅವರಿಗೆ ಕೆಮ್ಮು ಜ್ವರ ಇದ್ದ ಹಾಗೆ ಅವ್ರು ಬರಕ್ಕಾಗಿಲ್ಲ. ಆದ್ರೆ ತಕ್ಷಣವೇ ತಲೆಗಳು ಹೊಡೆದಿದ್ದು ನಮ್ಮ ಸುನೀಲ್ ಹಳ್ಳಿ ಅವರು. ಯಾಕೆ ಹೇಳ್ತೀನಿ ಅಂದ್ರೆ ಸುನೀಲ್ ಅವರು ಕೂಡ ಕಳೆದ ಒಂದು ಆಲ್ಮೋಸ್ಟ್ 17 ವರ್ಷಗಳಿಂದ 10 ವರ್ಷನೇ ಆಗಿರ್ಬೋದು ಬಹುಶಃ, 2014ರಿಂದ ನಾವು DVG ಒಳಗೆ ಸಕ್ರಿಯವಾಗಿದ್ದಾರೆ. DVG ಒಳಗೆ ಗುಂಪಲ್ಲಿ ಗೊತ್ತಿರುತ್ತೆ, ಸಾಕಷ್ಟು ಜನ ಇದ್ದೀರಾ. ಅವರು ಕಗ್ಗ ಸಂಕಾಂತ ಬರೀತಾರೆ, ಜೊತೆಗೆ ಸಾಹಿತ್ಯದಲ್ಲಿ ಉತ್ತಮ ಕೃಷಿಯನ್ನು ಮಾಡಿದ್ದಾರೆ. ಒಳ್ಳೆ ವಾಗ್ಮಿಗಳು ಕೂಡ ಅವರು, ಯಾಕಂದ್ರೆ ಎರಡೂ ಇರೋದು ಕಷ್ಟ. ಯಾಕಂದ್ರೆ ಒಂದು ಒಳ್ಳೆ ಮಾತುಗಾರರು ಮತ್ತೆ ಒಳ್ಳೆ ಬರಗಾರಿರೋದು ಅಪರೂಪ. ಅಂತಹ ಸುನೀಲ್ ಅವರನ್ನ ಕೊನೆ ಕ್ಷಣದಲ್ಲಿ ಕೇಳ್ಕೊಂಡೆ, ಅಂದ್ರೆ ನಾವೆಲ್ಲ ಆತ್ಮೀಯ ಸ್ನೇಹಿತರುಗಳಿಂದ ಏನು ಅದರಿಂದ ಬಿಗುಮಾನ ಏನೇ ಇರೋದಿಲ್ಲ. ತಕ್ಷಣ ಕೇಳಿದ್ರೆ ಸುನೀಲ್ ಇತರ ಇದೆ ಅಂತ, ತಕ್ಷಣ ಆಯ್ತು. ಯಾಕಂದ್ರೆ ಬಿಸಿ ಇದ್ದಾರೆ ಅವ್ರು, ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಇದ್ದಾರೆ. ಬಿಸಿ ಇದ್ರು ಕೂಡ ಇಲ್ಲ ಅದ್ರ ಕರೆಕ್ಟ್ ಆಗಿ ಬರ್ತೀನಿ ಅಂತ ಹೇಳಿ ನಾಲ್ಕು ಬಹುಶಃ ಅವರೇ 2 ಮೂರು ಬಂದಿದ್ದೆ ಕಾರ್ಯಕ್ರಮಕ್ಕೆ ಬಂದು ಬಂದಿದ್ದಾರೆ ಸುನೀಲ್. ನಮ್ಮ ಕಾರ್ಯಕ್ರಮದ ಪರವಾಗಿ ತುಂಬಾ ಧನ್ಯವಾದ, ಸ್ವಾಗತ. ಜೊತೆಗೆ ರಾಜ್ಕುಮಾರ್ ಅವರ ತಂದೆ ತಾಯಿಗಳು ಕೂಡ ಬಂದಿದ್ದಾರೆ, ಶಿವರಾಜ್ ಅವರು ಮತ್ತೆ ಶಿವಗಂಗಾ ಅವರು ಕೂಡ ಸ್ವಾಗತ ಬಯಸ್ತೇನೆ. ಅವರ ತಮ್ಮ ಬಂದಿದ್ದಾರೆ ಪಂಕಜ್, ಇನ್ನೊಬ್ಬ ತಮ್ಮ ಬರ್ತಾ ಇದ್ದಾರೆ ಸತೀಶ್ ಅವನು ಬರ್ತಾ ಇದ್ದಾರೆ, ಅವರ ಮಗ ಬಂದಿದ್ದಾರೆ. ಜೊತೆಗೆ ನಮ್ಮ BSc AG ಆತ್ಮೀಯ ಸ್ನೇಹಿತರುಗಳು ಸಾಕಷ್ಟು ಜನ ಬಂದಿದ್ದಾರೆ. ಉದಯ ಶೆಟ್ಟಿ, ನಾಗರಾಜ್ ಅವರು ಬಂದಿದ್ದಾರೆ, ನಮ್ಮ ದೇವರಾಜ್, ಉಮಾಶಂಕರ್, ಮತ್ತೆ ಇನ್ನ ಪೊನ್ನಣ್ಣ, ಬಸವರಾಜ್ ಬಿರಾದಾರ್ ನಮ್ಮ ಸ್ನೇಹಿತ ಆತ ಜೇವರ್ಗೆ ಅಂತ ಬಂದಿದ್ದಾರೆ, ಗುಲ್ಬರ್ಗ ಜೇವರ್ಗೆ ಅಂತ ಬಂದಿದ್ದಾರೆ. ಜೊತೆಗೆ ನಮ್ಮ ಸುನೀಲ್ ಹಳ್ಳಿಯವರು, ನಮ್ಮ ಸ್ನೇಹಿತರು ಕೂಡ ಬಂದಿದ್ದಾರೆ. ನಮ್ಮ ಆತ್ಮೀಯ ಸ್ನೇಹಿತ ಶ್ರೀನಿವಾಸ್ ಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ತಮ್ಮ ಫೋಟೋ ಸೇವೆ ಬಂದಿದ್ದಾರೆ. ಮತ್ತೆ ಇನ್ನೊಬ್ರು ಚೆಂಗಲ್ರಾಯಪ್ಪ ಅವರು ಬಂದಿದ್ದಾರೆ. ಇನ್ನೊಂದಿಬ್ರು ಬಹುಶಃ ನನಗೆ ಅಷ್ಟು ವ್ಯಕ್ತಿಗೆ ಬರ್ತೇನೆ, ರಾಜ್ಕುಮಾರ್ ಅವರು ಪರಿಚಯ ಮಾಡ್ಕೊಡ್ಬೇಕು ಬಹುಶಃ. ತಮಗೆಲ್ಲ ಸ್ವಾಗತ. ಈ ಸಣ್ಣ ಕಾರ್ಯಕ್ರಮ ಒಂದು 5 ಸಿದ್ಧಿ, ಒಂದು 20-25 ಜನಕ್ಕೆ ಮಾತ್ರ ಅವ್ರಿಗೆ ಇಷ್ಟ ಇರಲ್ಲ ಕಾರ್ಯಕ್ರಮ ಕೂಡ, ಸ್ವಲ್ಪ ಶೈನೇಚರ್ ಅವನು. ಅಂದ್ರೆ ಈ ತರ ನಾನೇ ಡೆವಲಪ್ ಒಂದು ಮಾಡ್ಬೇಕಾದ್ರೆ ಒಂದು 4 ಜನ ಜೊತೆ ಸೇರಿ ಮಾಡಿದಾಗ ಅದಕ್ಕೊಂದು ಸಂತೋಷ ಸಿಗುತ್ತೆ. ಅಟ್ಲೀಸ್ಟ್ 15-20 ಜನ ಸೇರಿ ಮಾಡೋಣ ಅಂತೇಳಿ ಇವತ್ತು ಪುಸ್ತಕ ಬಿಡುಗಡೆ ಬಂದಿದೆ. ಈಗ ನೇರವಾಗಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಹೋಗೋಣ. ನಾನು ಅವ್ರ ತಂದೆ ತಾಯಿ ಕೂಡ ಕೇಳ್ಕೊತೇನೆ, ನೀವು ಬರಬೇಕು ಪುಸ್ತಕ ಬಿಡುಗಡೆಗೆ ಬನ್ನಿ.